ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳು ಇದೀಗ ಕಳೆದ 5 ದಿನಗಳಿಂದ ನಡೆಯತಾ ಇರುವ ಇಸ್ರೇಲ್ ಹಾಗೂ ಹಮಾಸ್ ಉಗ್ರರ ಯುದ್ಧದಲ್ಲಿ ಕರ್ನಾಟಕದ ಹಲವಾರು ಮಂದಿ ಸಿಲುಕಿದ್ದಾರೆ ಮೈಸೂರಿನ ಕುಟುಂಬ ಇಸ್ರೇಲ್ನಲ್ಲಿ ಸಿಲುಕಿ ಪರದಾಡತಾ ಇದ್ದಾರೆ ನಂಜನಗೂಡು ತಾಲೂಕಿನ ದೇವನೂರು ಗ್ರಾಮದ ಚೇತನ್ ದಂಪತಿ 2 ವರ್ಷದಿಂದ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಇಸ್ರೇಲ್ನಿಂದ ಮೈಸೂರಲ್ಲಿ ತಮ್ಮ ಕುಟುಂಬದವರಿಗೆ ವಿಡಿಯೋ ಕಾಲ್ ಮಾಡಿ ಯುದ್ಧದ ಭೀಕರತೆ ಬಗ್ಗೆ ತಿಳಿಸಿದ್ದಾರೆ ನಾವು ಇಲ್ಲಿ ಸುರಕ್ಷಿತವಾಗಿ ಇದ್ದೇವೆ ನೀವು ಭಯ ಪಡಬೇಡಿ ಅಂತ ಕುಟುಂಬಸ್ಥರಿಗೆ ಚೇತನ್ ದಂಪತಿ ಧೈರ್ಯ ಹೇಳಿದ್ದಾರೆ युद्ध पीड़ित इस्रेल विविध नगर कन्नडिगरिद्दु इस्रेल सिलुकिद तीर्थहळ्ळी मूलद महिळेगे आरग ज्ञानेंद्र धैर्य तुंबिद्दारे इस्रेल शुश्रूषकियागि 2019 तीर्थहळ्ळिय मधुरा केलस माड्तिद्दारे इस्रेल हेर्जिलिया पट्टणदल्लि सिलुकिरुव मधुरा युद्ध रणभीकरतेय बग्गे बेच्चिबिद्दिद्दारे इन्नु विषय तिळिद माजी गृह सचिव आरग ज्ञानेंद्र मधुरागे करे माडि योगक्षेम विचारिसि धैर्य तुंबिद्दारे इस्रेल हमास भयोत्पादक अट्टहास मुंदुवरेदिद्दु युद्धद रणभीकरतेगे बागलकोटेय युवती पूजा सिलुकि परदाडुवंतागिदे हमास उग्रर दाळिगे इस्रेल क्षण क्षणक्कू परिस्थिति बिगडायिस्ता इदे सद्य इस्रेलिन पेठा किक्वार प्रदेशदल्ली पूजा वासवागिद्दु इत्त बागलकोटेयल्लिरुव पूजा तंदे ताई आतंकगोंडिद्दारे ಗಾಜಾಪಟ್ಟಿಯಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಪೂಜಾ ತನ್ನ ತಂದೆಗೆ ವಿಡಿಯೋ ಕಾಲ್ ಮಾಡಿ ಭಯಪಡಬೇಡಿ ಆರಾಮಾಗಿ ಇದ್ದೇನೆ ಅಂತ ಹೇಳಿದ್ದಾಳೆ ಇನ್ನು ಬಾಗಲಕೋಟೆಯಲ್ಲಿರುವ ಪೂಜಾ ನಿವಾಸಕ್ಕೆ ಜಮಖಂಡಿ ಎಸಿ ಸಂತೋಷ್ ತಹಶೀಲ್ದಾರ್ ಗಿರೀಶ್ ಭೇಟಿ ನೀಡಿದ್ದು ಪೂಜಾ ತಂದೆ ತಾಯಿಗೆ ಧೈರ್ಯ ತುಂಬಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್